ಹೇಳ್ತು ಬೇಬಿ. ಫಿಲ್ಮ್ ನೋಡ್ತಾ ಇದ್ದೀವಿ ನಾವು, ಬೇಬಿ ಕೂಡ ನೋಡ್ತಾ ಇದ್ದಾರೆ. ಇಲ್ಲಿ ನಾವು ಅಮೆಝಾನ್ ಪ್ರೈಮಲ್ಲಿ ವಿಕ್ರಮ್ ಅಂತ ಒಂದು ಫಿಲ್ಮನ್ನು ನೋಡ್ತಾ ಇದ್ದೀವಿ. ಚೆನ್ನಾಗಿದೆ ಇದು. ನಾವು ಹಳ್ಳಿಗೆ ಹೋಗಿ ಬಂದ ಮರುದಿನ ಸಂಜೆ ನಾವು ಮೂವಿ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದೀವಿ. ಹೊರಗಡೆ ಫುಲ್ ಮಳೆ ಹೋಯ್ತಾ ಇದೆ. ನಾವಿಲ್ಲಿ ಬೆಚ್ಚಗೆ ಕುತ್ಕೊಂಡು ಸ್ವೀಟ್ ಪನ್ನಲ್ಲಿ ಹಾಕ್ಕೊಂಡು ಮೂವಿ ನೋಡ್ತಾ ಇದ್ದೀವಿ. ನೋಡಿ ವಾಣಿ ಅವರು ಏನೋ ಮಾಡ್ತಾ ಇದ್ದಾರೆ ಸ್ಪೆಷಲ್. ಏನು ಮೇಡಮ್, ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಚಪಾತಿ ಪಾಯಸ, ಮಾವಿನ ಪಾಯಸ ಮತ್ತು ಪುರಿ ಮಾವಿನ ಪಾಯಸ. ವಾವ್, ಸೂಪರ್ ಆಗಿರುತ್ತೆ. ಇಲ್ಲಿ ನೋಡಿ ನಮ್ಮ ಹೊಸ ಅಡುಗೆ ಭಟ್ರು. ಹಲೋ, ಹೇಯ್, ಎಂತ ಮಾಡ್ತಿದ್ಯಾ ಪಾಪಚ್ಚಿ? ನೋಡಿ ಬೇಬಿ ಸಹಿತ ಕಾಯ್ತಾ ಇದ್ದಾಳೆ, ವೇಟ್ ಮಾಡ್ತಾ ಇದ್ದಾಳೆ ಎಷ್ಟೊತ್ತಿಗೆ ಪುರಿ ಬರತ್ತೆ ಅಂತ. ಚಪಾತಿ ಪುರಿ ಎಲ್ಲ ಕಾಯ್ತಾ ಇದ್ದಾಳೆ. ನೋಡಿ ಬಂದ್ಲು. ಏಯ್, ಇಲ್ಲಿ ನಾನು ಆಯ್ತಾ ಬಂಡಿ ಕಾಸು ಇಟ್ಟಿದ್ದೀನಿ, ಆಮೇಲೆ ಎಣ್ಣೆ ಇಟ್ಟಿದ್ದೀನಿ, ಆಮೇಲೆ ನೀರು ಇಟ್ಟಿದ್ದೀನಿ. ಇಲ್ಲಿ ನೋಡಿ ಬಂಡಿ ಕಾಲು ಹೊಗೆ ಬರ್ತೀನಿ, ಕಾಣಿಸಲ್ಲ ಅದು. ಆಯ್ತಾ, ಓಕೆ, ನೀರು ಗೊಡ್ಗುಟ್ಟಿದೆ, ಎಣ್ಣೆ ರೆಡಿ ಆಗ್ತಾ ಇದೆ, ಹಾಲು ಬಿಸಿಗಿಟ್ಟಿದ್ದೀನಿ, ಕಷಾಯ ಮಾಡ್ತಾರಂತೆ. ಹಾಗಾಗಿ ನೋಡಿ ಇಲ್ಲಿ ನೋಡಿ ಒಬ್ರು ಗುಳುಮ್ ಗುಳುಮ್ ಮಾಡಕತ್ತ ಆಲ್ರೆಡಿ ಸ್ಟಾರ್ಟ್ ಮಾಡಿದಾರೆ. ಇದೆ ಯಾವ ಯುಕ್ತ ಅಂತಿದ್ಯ ಜಜ್ಜಿ? ಇವಳದು ಈ ಅವತಾರ ನೋಡಿ, ಎಲ್ಲ ಕಡೆ ಹರಡಿ ಬೇಬಿ ಬೇರೆ ಕಾಯ್ತಾ ಇದ್ದಾಳೆ. ಇಲ್ಲಿ ದೀಪಕ್ ಅವರ ಮಲ್ಟಿ ಟಾಸ್ಕಿಂಗ್ ನೋಡಿ ಹೇಗೆ ಉಪ್ತಾ ಇದೆ ಅಂತ. ಈ ಕಡೆ ಎಣ್ಣೆ ಬೇರೆ ಕುದಿತಾ ಇದೆ, ಕೊತ ಕೊತಾನೆ. ಪುರಿ ಏನಾಗಿದೆ ಕತೆ? ಹೂ ಹೋ ಹೋ ಹೋ, ಯಾರು ಮಾಡ್ಕೊಟ್ರೆ ಬೇಸವು. ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವಾಗ ಟೈಮು 12 ಗಂಟೆ ಆಗಿದೆ, ಮಧ್ಯಾಹ್ನ 12 ಗಂಟೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯುಕ್ತ ಹಾಗೆ ಬೇಬಿ ಎಲ್ಲ ಇಲ್ಲೇ ಜೊತೆ ಇದ್ದಾರೆ ಅಂತದ್ದು. ಯುಕ್ತ ಇದ್ದಲ್ಲಿ ಬೇಬಿ, ಬೇಬಿ ಇದ್ದಲ್ಲಿ ಯುಕ್ತ, ಇದ್ದೇ ಇರ್ತಾರೆ ಇಬ್ಬರು ಒಂದೇ ಕಡೆ ಏನಾದರೂ ಮಾಡ್ತಾನೆ ಇರ್ತಾರೆ. ಕಿತಾಪತಿ ಅಲ್ದೇನೆ. ಇವಾಗ ಒಂದಷ್ಟು ಬಟ್ಟೆ ಮಡ್ಚಿಡೋದಿದೆ ಹಿಂದ್ಗಡೆ ನೋಡಿ. ಹ್ಞೂ, ಬೇಡ್ದ? ಹಾಂ ಬೇಡ. ಹಾಂ, ಹಾಗೆ ಅಡುಗೆ ಆಗಿದೆ, 1 ಗಂಟೆಗೆ ಊಟ ಮಾಡಬೇಕು, ಬಟ್ಟೆ ಎಲ್ಲ ಮಡ್ಚಿಡ್ಬೇಕು. ಇವಾಗ ಬಟ್ಟೆಯಲ್ಲಿ 2 ದಿನ ಸ್ಟಾಕ್ ಇದೆ, ಹಸಿ ಇದೆ ಅಂತ ಮತ್ತೆ ಒಣಗಾಕಿದ್ದೆ, ಇವಾಗ ಎಲ್ಲ ಮಡ್ಚಿಡಬೇಕು. ನನ್ನ ಬಟ್ಟೆ ಬೇರೆ, ಪಾಪುದ್ದು ಬೇರೆ, ಹಾಗೆ ದೀಪಕ್ ಅವ್ರದ್ದು ಬೇರೆ ಅಂತ ಸಪ್ರೇಟ್ ಎತ್ತಿಡ್ತೀನಿ. ಇವಾಗ ಬಟ್ಟೆ ಎಲ್ಲ ಮಡ್ಚಿಟ್ಟಿದ್ದಾಯಿತು, ಎಲ್ಲ ಸಪ್ರೇಟಾಗಿ ಎತ್ತಿಟ್ಬಿಟ್ಟು ನಿಮಗೆ ಒಂದು ಸಿಂಪಲ್ ಆದ ರೆಸಿಪಿನ ತೋರಿಸ್ತೀನಿ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡುವಂಥ ಒಂದು ರೆಸಿಪಿ. ಇಲ್ಲಿ ಹಲಸಿನಕಾಯಿ ಹಸಿನ ಮಾಡ್ತಾಯಿದ್ದೀನಿ, ಹಲಸಿನ ಸೊಳೆಯಿಂದ ಚೆಂದಾಗಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ತೊಗೊಂಡಿದ್ದೀನಿ. ಇವಾಗ ಒಂದು ಒಗ್ಗರಣೆ ಹಾಕ್ಕೊಂಡು ಸಿಂಪಲ್ಲಾಗಿ ಹಸಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು ಹಸಿಮೆಣಸನ್ನು ಹಾಕ್ಕೋಬೇಕು. ಇವಾಗ ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ. ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೇಕು, ಇಲ್ಲಾಂದರೆ ಹಸಿ ಏನು ಖಾರ ಆಗಬೇಕಂತ ಏನಿಲ್ಲ. ಸ್ವಲ್ಪ ಉದ್ದಿನ ಬೇಳೆ, ಆಮೇಲೆ ಸಾಸಿವೆ. ಇವಾಗ ಏನು ಹಾಕ್ಕೊತೀನಿ, ಹಸಿ ಸೊಳೆ ಎತ್ತಿಟ್ಟಿರೋದನ್ನು ಹಾಕ್ಕೊತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕ್ಕೊತೀನಿ, ಮತ್ತು ಬೇಯೋಷ್ಟು ನೀರು. ಇವಾಗ ನೀರನ್ನು ಹಾಕಿ ಬೇಯಿಸ್ಕೋಬೇಕು. ಒಗ್ಗರಣೆಗೆ ಒಣಮೆಣಸನ್ನು ಬೇಕಾದರೆ ಹಾಕ್ಕೋಬೋದು, ನಾವು ಹಸಿ ಮೆಣಸು ಹಾಕಿರೋದ್ರಿಂದ ಮತ್ತು ಒಣಮೆಣಸು ಹಾಕ್ಕೊಂಡಿಲ್ಲ. ಅದಕ್ಕೆ ಹುಳಿ ಏನು ಬೇಕು ಅಂತೇನಿಲ್ಲ. ಬೆಂದಮೇಲೆ ಮೊಸರು, ಆಮೇಲೆ ಕಾಯಿ ತುರಿನ ಆ್ಯಡ್ ಮಾಡ್ಕೋಬೇಕು. ಕಾಯಿ ತುರಿನ ರುಬ್ಕೋತೀನಿ ಇವಾಗ.
ಇವಾಗ ಮಿಕ್ಸಿ ಜಾರಿಗೆ ಕಾಯಿ ತುರಿ ಹಾಕೋತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಮೊಸರು ಜಾಸ್ತಿ ಇದೆ, ಮೊಸರನ್ನೇ ಹಾಕ್ತೀನಿ. ಇವಾಗ ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೋತೀನಿ. ನೋಡಿ ಇವಾಗ ಬೆಂದಿದೆ ಇದು, ಇವಾಗ ಆರೋಕ್ಕೆ ಬಿಡ್ತೀನಿ. ಸ್ವಲ್ಪ ಆರಿದ್ಮೇಲೆ ಮೊಸರು ಆಮೇಲೆ ಕಾಯಿ ರುಬ್ಬಿರೋದನ್ನು ಹಾಕ್ಕೋತೀನಿ. ಇವಾಗ ಆರಿದೆ, ಇದಕ್ಕೆ ಕಾಯಿ ತುರಿ ರುಬ್ಬಿರೋದನ್ನು ಹಾಕ್ತೀನಿ. ಎಷ್ಟು ಬೇಕೋ ಅಷ್ಟನ್ನು ನೀರು ಸೇರಿಸ್ಕೊಂಡ್ರಾಯ್ತು. ನಾನು ನೀರು ಸೇರಿಸಲ್ಲ, ನಾನು ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಚಿಟ್ಟಿರೋದು ಹಸಿದಾಗೆ ಹಾಕ್ಕೋಬೇಕು, ತುಂಬ ಚೆನ್ನಾಗಾಗುತ್ತೆ. ಇದನ್ನು ಬೇಯುವಾಗ ಹಾಕ್ಕೋಬಾರ್ದು, ಹಸಿದಾಗೆ ಹಾಕ್ಕೊಂಡು. ಇವಾಗ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ನೋಡಿ ರುಚಿಯಾದ ಹಲಸಿನ ಸೋಡೆ ಹಸಿ ರೆಡಿಯಾಗಿದೆ. ತುಂಬ ಚೆನ್ನಾಗಾಗುತ್ತೆ, ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ. ನೋಡಿ ಮಧ್ಯಾಹ್ನದ ಊಟಕ್ಕೆ ಪಲಾವು, ಹಾಗೆ ಇದು ಕೆಸನ್ ಸೊಪ್ಪಿನ ಕರಕ್ಲಿ, ಅನ್ನ ಮತ್ತು ಮೊಸರು, ಒಂದು ಸಾಂಬಾರು. ಕೆಸವಿನ ಸೊಪ್ಪಿನ ಕರಕ್ಲಿನ ಕೂಡ ತುಂಬ ಚೆನ್ನಾಗಾಗುತ್ತೆ. ಈ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ ಹಿಂದಿನ ಲಾಗ್ಗಳಲ್ಲಿ, ನೀವು ನೋಡ್ಬೋದು. ಇಲ್ಲಿ ದೀಪಕ್ ಅವರು ಬೇಬಿ ಪಾತ್ರವನ್ನು ತೊಳಿತಾ ಇದ್ದಾರೆ, ತೊಳೆದ್ಬಿಟ್ಟು ಅದಕ್ಕೆ ಊಟ ಹಾಕ್ಬೇಕು. ಇವಾಗ ಇಲ್ಲಿ ವೇಯ್ಟ್ ಮಾಡ್ತಾ ಇದ್ದಾರೆ, ಊಟ ಮಾಡ್ತಾಳೆ ಅಂತ ಕರೆ ಇಲ್ಲ, ಆದರೆ ಹಾಕೋದು ಅಷ್ಟೇ. ಬೇಬಿಗೆ ಇಲ್ಲಿ ಅನ್ನ, ಮೊಸರು, ಹಾಲು. ಸುಮ್ಮನಿರೆ, ಯುಕ್ತ ಮಲ್ಕೊಂಡಿದ್ದಾಳೆ, ಇವು ಕೂಗ್ಬಿಟ್ರೆ ಎದ್ಬಿಡ್ತಾಳೆ. ಏಯ್ ಊಟ ಮಾಡಿ ನಡಿ ಹೋಗ್. ನೋಡಿ ಇಷ್ಟೇ, ಇನ್ನು ಎಷ್ಟೊತ್ತಿಗೆ ಅಂತ ಅವಳೇ ಊಟ ಮಾಡ್ತಾಳೆ ಹಸಿವಾದಾಗ. ಊಟ ಮಾಡೆ, ಏಯ್ ಊಟ ಮಾಡು, ಊಟ ಮಾಡೆ. ಹ್ಞೂ, ಇವಾಗ ಬೆಳಗ್ಗೆ ಹಾಕಿರೋದು ಹಾಗೆ ಇತ್ತು, ಅದನ್ನು ಇಲ್ಲೊಂದು ವೈಟ್ ಡಾಗ್ ಇದೆ ಸಣ್ಣದು ಬಿಲಿನ. ಹಾಂ ಮತ್ತೆ ಯಾವ್ದಕ್ಕೆ ಹಾಕ್ತೆ? ಹಾಂ, ಇಲ್ಲಿ ನಾಯಿಗೇನು ಕಡಿಮೆ ಇಲ್ಲ, ಎಲ್ಲ ಇಲ್ಲೇ ಬಿದ್ಕೊಂಡಿರುತ್ತೆ ನೋಡಿ. ಈ ಬೇಬಿಗೆ ತನಗೆ ಹಾಕಿರೋದು ತಿನ್ನೋಕ್ಕಾಗಲ್ಲ. ಇವಾಗ ಇಲ್ಲಿ ಅವರಿಗೆ ಹಾಕಿದೆ ಅಂತ, ನಾವಿದ್ದೀವಿ ಅಂತ ಇಲ್ಲಿ ಬಂದೇ ಇಲ್ಲಪ್ಪ. ಬೇಬಿ ಊಟ ಮಾಡಿದೆ, ಇಲ್ಲಿ ಓಡ್ ಬಂದಿದ್ದಾಳೆ. ಬೇಬಿಗೆ ಸ್ಕಿನ್ ಅಲರ್ಜಿ ಆಗಿದೆ, ಮತ್ತೆ ಅವಳಿಗೆ ಮುಗಿಯೋದೇ ಇಲ್ಲ. ಈ ಮಳೆಗಾಲದಲ್ಲಿ ಕಾಮನ್ ಆಗಿ ಎಲ್ಲ ಡಾಗಿಗೂ ಆಗ್ತಾ ಇರತ್ತೆ ಹೀಗೆ. ಇದು ನೋಡಿ ಹೆಂಗಾಗುತ್ತೆ ಅಂತ. ಆಯ್ತಾ, ಅಂದ್ರೆ ಏನಾಗಿದೆ, ಏನ್ ಮಾಡುತ್ತೆ, ಕಚ್ಚಿಕೊಳ್ಳುತ್ತೆ. ಆಯ್ತಾ, ಈ ತರ ಸ್ಕಿನ್ ಕೆಂಪು ಆಗೋದು, ಆಮೇಲೆ ಸಣ್ಣ ಪುಟ್ಟ ಹುಳಾಗಿ ಕೂದಲು ಇದಾಗತ್ತೆ, ಅಲ್ಲಿ ಗಟ್ಟಿ ಆಗತ್ತೆ, ಗಂಟು ಗಂಟು ಆಗತ್ತೆ ಅಂತ ಹೇಳ್ಬೋದು. ಗಟ್ಟಿ ಆಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ಏನು ಮಾಡಬೇಕು ಅಂದ್ರೆ ಲೋಷನ್ ಸಿಗತ್ತೆ ಒಂದು. ಆಯ್ತಾ, ಲೋಷನ್ ಹಚ್ಚಬೇಕಾಗತ್ತೆ, ಆಮೇಲೆ ಆಂಟಿಬಯೋಟಿಕ್ ಕೊಡ್ತಾರೆ. ಆಯ್ತಾ, ಪ್ರತಿಯೊಂದು ಡಾಗಿಗೂ ಡಿಫ್ರೆಂಟ್ ಡಿಫ್ರೆಂಟ್ ಆಗ್ಬೋದು, ಬಟ್ ಇದಕ್ಕೆ ಕಾಮನ್ ಆಗಿ ಈ ಥರ ಆಗ್ತಾ ಇರತ್ತೆ. ಡಾಕ್ಟರ್ ಬೇಕಾದ್ರೆ ಕನ್ಸಲ್ಟ್ ಮಾಡ್ಬೋದು, ಅಥವಾ ಆಂಟಿಬಯೋಟಿಕ್ ಹಾಕಿ ಮತ್ತೊಂದು ಲೋಷನ್ ಸಿಗುತ್ತೆ, ಹಚ್ಚಿರಿ, ಒಂದು 4 ದಿವಸ ಕಮ್ಮಿ ಆಗ್ಬಿಡುತ್ತೆ. ಇಷ್ಟೇ ಇವತ್ತಿನ ಲಾಗು. ನಿಮಗೆಲ್ಲ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.